ವಾಪಸಾದಂತಹ ರಾಯಚೂರಿನ ಮೊಹಮ್ಮದ್ ಅಜರ್ ಹುಸೇನ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊಹಮ್ಮದ್, ಉಕ್ರೇನ್ನಿಂದ ಜೀವ ಕೈಯಲ್ಲಿ ಹಿಡಿದು ಇಂಡಿಯಾ ತಲುಪಿದ್ದೀರಿ, ರಾಯಚೂರಿನಲ್ಲಿದ್ದೀರಿ ಇವಾಗ ಸೇಫ್ ಆಗಿ, ಆ ಜರ್ನಿ ಹೇಗಿತ್ತು, ಆ ಅನುಭವದ ಬಗ್ಗೆ ಹೇಳೋದಾದ್ರೆ? ಮ್ಯಾಮ್, ಅದು ಜರ್ನಿ ಭಾಳ ಡಿಫ್ರೆಂಟ್, ಮತ್ತೆ ಇದು ಫಸ್ಟ್ ಟೈಮ್ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲರದು. ಅಂದರೆ ನಾನು 3 ಮಂತ್ಸ್ ಬ್ಯಾಕ್ ಮುಂಚೆ ಯುಕ್ರೇನ್ಗೆ ಹೋಗಿದ್ದೀನಿ. ಅಲ್ಲಿ ಸಿಚುವೇಶನ್ ಎಲ್ಲ ಕಾಮ್ ಇತ್ತು, ಪೀಸ್ಫುಲ್ ಇತ್ತು, ಎಲ್ಲ ನೀಟಾಗಿ ನಡೀತದ. ಸಡನ್ಲಿ ಫೆಬ್ರವರಿ 24th ರಷ್ಯಾ ಯುದ್ಧ ಸ್ಟಾರ್ಟ್ ಮಾಡಿಬಿಟ್ಟ. ಮಾರ್ನಿಂಗ್ ಆಗ 5:30 ಟೈಮ್ ಇಟ್ ವಾಸ್. ಸೊ ನಾವೆಲ್ಲರೂ ವರಿಡ್ ಇತ್ತು, ಪ್ಯಾನಿಕ್ ಇತ್ತು, ಎಲ್ಲಿ ಹೋಗಬೇಕು, ನಮ್ಮ ಜೀವ ಉಳಿತದ ಇಲ್ಲ ಅಂತ. ಸೊ ವಿ ವೆಲ್ ಆರ್ ವರಿಡ್ ಅಬೌಟ್ ಅವರ್ ಲೈಫ್ಸ್ ಆ್ಯಂಡ್ ಆಲ್ ದ್ಯಾಟ್. ಆಫ್ಟರ್ ದ್ಯಾಟ್ ನಾವು ಕಾಲೇಜ್ ಯೂನಿವರ್ಸಿಟಿ ಡೀನ್ಗೆ ಮೆಟ್ ಆಗಿದ್ದೀನಿ, ಸರ್ ಹೆಂಗ್ ಮಾಡಬೇಕು, ಎಲ್ಲಿ ಹೋಗ್ಬೇಕು ಸರ್, ಅವ್ರೇನು ಹೇಳಿದ, ಬಾರ್ಡರ್ಸ್ ಆಪ್ಷನ್ ಇದೆ, ನೀವು ಬಾರ್ಡರ್ಸ್ ಹೋಗ್ರಿ. ಸೊ 26th February ಅವರು ಯೂನಿವರ್ಸಿಟಿಯಿಂದ ಲೀವ್ ಕೊಡೋದಿಲ್ಲ, ಸೊ ಅಟೆಂಡೆನ್ಸ್ ಸಿಗಲ್ಲ ಅಂತೆಲ್ಲ ಹೇಳಿದ್ರು, ಹಾಗಾಗಿ ನೀವೇನು ಮಾಡೋದಕ್ಕಾಗಲಿಲ್ಲ. ಬಟ್ ಅದಾದ್ಮೇಲಿನ ಸಿಚುವೇಶನ್ ಅಲ್ಲಿ ಎಂಬಸಿ ಯಾವ ತರ ಹೆಲ್ಪ್ ಮಾಡ್ತು ನಿಮಗೆ? ಹಾ ಮೇಡಮ್, ಎಂಬಸಿ ನೋಡ್ರಿ, ಬಿಫೋರ್ ಕ್ರಾಸಿಂಗ್ ದ ಬಾರ್ಡರ್ ಓನ್ಲಿ ದೇ ಗೈಡ್ ಅಸ್. ಓಕೆ. ಹಾ, ಆಫ್ಟರ್ ಆಫ್ಟರ್ ಕ್ರಾಸಿಂಗ್ ದ ಬಾರ್ಡರ್ ಅವರು ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ. ಓಕೆ, ಅಂದ್ರೆ ಗಡಿ ಪಾಸ್ ಮಾಡೋದು ಇದೆಯಲ್ಲ, ಬಾರ್ಡರ್ ಪಾಸ್ ಮಾಡೋದು ಅದು ಅವರವ್ರ ರೆಸ್ಪಾನ್ಸಿಬಿಲಿಟಿ ಆಗ್ಬಿಡುತ್ತೆ, ಯಾಕಂದ್ರೆ ಒಳಗಡೆ ಸಿಚುವೇಶನ್ ಹಂಗಿರುತ್ತೆ. ಹೌದು ಮೇಡಮ್, ತುಂಬಾ ಕಷ್ಟಪಟ್ಟಾದ್ರೂ ಬಾರ್ಡರ್ ಪಾಸ್ ಮಾಡೋ ಸಿಚುವೇಶನ್ ಇದೆಯಾ ಅಲ್ಲಿ? ಇದೆ, ಯಾಕಂದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಅವರ್ ಗ್ರೂಪ್ ವಾಸ್ 66 ಮೆಂಬರ್ಸ್. ಸೊ ಟು ಕ್ರಾಸಿಂಗ್ ದ ಬಾರ್ಡರ್ ಇಟ್ ಟುಕ್ ಅರೌಂಡ್ 20 hours. ಓಕೆ. ಸೊ ಬಾಡ ಕಷ್ಟ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಯುಕ್ರೇನಿಯನ್ ಸೋಲ್ಜರ್ ಬಿಹೇವಿಯರ್ ಕೂಡ ಫುಲ್ ವರ್ಸ್ಟ್ ಆಗಿದೆ. ಯಾಕಂದರೆ ಅವರು ಇಂಡಿಯನ್ಸ್ಗೆ ದೇ ಆರ್ ಬೀಟಿಂಗ್ ಟು ಅಸ್. ಓಕೆ, ಬಟ್ ಅದೆಲ್ಲದರ ಮಧ್ಯೆನೂ ನೀವು ಈಗ ಇಂಡಿಯಾ ರೀಚ್ ಆಗಿದ್ದೀರಾ, ರಾಯಚೂರಿನಲ್ಲಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಅಜರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.